ನಾನು ಅಡವಿ ನನ್ನ ಸಲಹೆ ಮೈದಡವಿ ನಾನು ಅಡವಿ ನನ್ನ ಸಲಹೆ ಮೈದಡವಿ ಬರಬೇಡಿ ನನ್ನ ಹಾದಿಗೆ ಇರಲು ಬಿಡಿ ನನ್ನ ಪಾಡಿಗೆ ಇರಲು ಬಿಡಿ ನನ್ನ ಪಾಡಿಗೆ ನಾನು ಅಡವಿ ನನ್ನ ಸಲಹೆ ಮೈದಡವಿ ನಾನು ಅಡವಿ ನನ್ನ ಸಲಹೆ ಮೈದಡವಿ ಪರಿಸರ ಎಷ್ಟು ಚೆನ್ನಾಗಿದೆ, ಎಲ್ಲಾ ಕಡೆನೂ ಗ್ರೀನರಿ ಇದೇನೆ ಮ್ಯಾಮ್. ಮ್ಯಾಮ್ ಸ್ಕೂಲ್ ಮನೆಗೆ ಹೋಗಿ ಹೋಗಿ ಫುಲ್ ಬೋರ್ ಆಗಿದೆ ಮ್ಯಾಮ್. ಅದಕ್ಕೆ ನಾನು ಈಗ ಕರ್ಕೊಂಡ್ ಬಂದಿದ್ದು, ನಿಮ್ಗೆ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಪರಿಸರದಲ್ಲಿ ಕರ್ಕೊಂಡ್ ಬಂದಿದ್ದು. ಸೊ ಎಲ್ರಿಗೂ ಎನ್ವಿರಾನ್ಮೆಂಟ್ ಡೇ ಯಾವತ್ತು ಅಂತ ಗೊತ್ತಾ? ಎನ್ವಿರಾನ್ಮೆಂಟ್ ಡೇ ಯಾವತ್ತು? ವೆರಿ ಗುಡ್. ಜೂನ್ 5 ಒಂದಿನ ಮಾತ್ರ ನಾವು ಸೆಲೆಬ್ರೇಟ್ ಮಾಡಿದ್ರೆ ಸಾಕಾ? ಇಲ್ಲ ಮ್ಯಾಮ್, ಹೌದು ಪರಿಸರ ಸಂರಕ್ಷಣೆಯನ್ನ ನಾವು ದಿನ ಮಾಡಬೇಕು. ಓಕೆ ಮಕ್ಕಳೇ, ಇವಾಗ ನಾನು ನಿಮ್ಮ ಒಂದು ಇಮ್ಯಾಜಿನೇಷನ್ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಕಣ್ಮುಚ್ಚಿ. ಈಗ ನೀವು ಒಂದು ಮರುಭೂಮಿಯೊಳಗಿದ್ದೀರಾ. ಮರುಭೂಮಿಯೊಳಗೆ ಫುಲ್ಲು ಮರಳಿದೆ ಎಲ್ಲ ಕಡೆ. ನಿಮಗೆ ಒಂದು ಮರ ಕೂಡ ಕಾಣಿಸ್ತಾ ಇಲ್ಲ ಇಲ್ಲುವೇ. ಆಮೇಲೆ ಒಂದು ಹನಿ ನೀರು ಕೂಡ ಕಾಣಿಸ್ತಾ ಇಲ್ಲ. ನಿಮಗೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಅಲಿತಾ ಇದ್ದೀರ ನೀರಿಗೋಸ್ಕರ, ಬಟ್ ನೀರಲ್ಲೂ ಸಿಗ್ತಾ ಇಲ್ಲ. ನೀರಿನ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಇಂಥ ಸಂದರ್ಭ ಹೆಂಗಿರುತ್ತೆ ಅಂತ ಊಹಿಸ್ಕೊಳ್ಳಿ. ಹೀಗೆಲ್ಲ ಏನನ್ನಿಸ್ತಾ ಇದೆ ಇವಾಗ? ತುಂಬ ನೀರು ಬೇಕು ಅಂತ ದಾಹ ಆಗ್ತಾ ಇದೆ ಅಲ್ವಾ? ದಾಹ ಆಗ್ತಾ ಇದೆ, ಆದರೆ ನೀರು ಸಿಗ್ತಾ ಇಲ್ಲ. ಮರ ಇಲ್ಲ, ಗಿಡ ಇಲ್ಲ. ಈಗ ಕಣ್ಣು ತೆಗೀರಿ, ಏನಿಸ್ತು ಅಂತ ನಾನು ಹೇಳ್ಬೇಕೀಗ. ನೀವು ತುಂಬಾ ಭಯಂಕರವಾಗಿತ್ತಲ್ವಾ ಆ ಥರ ಪ್ರದೇಶ ಮುಗಿಸ್ಕೊಳಕ್ ನಾವು? ಸೊ ಓಕೆ, ಈಗ ನಾನು ಇನ್ನೊಂದು ಇಮ್ಯಾಜಿನೇಷನ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಈಗ ಮತ್ತೆ ಕಣ್ಮುಚ್ಚಿ. ಈಗ ನಾವೊಂದು ಸುಂದರವಾದ ಗ್ರಾಮದಲ್ಲಿದ್ದೀವಿ. ಅಲ್ಲಿ ಹೂಗಳು, ಗಿಡಗಳು, ಮರಗಳು ಎಲ್ಲ ತುಂಬಿದೆ. ಹಸಿರು ಆಗಿರುವಂಥ ಮರಗಳು, ಹಸಿರು ಹುಲ್ಲು ಹಾಸಿಂದ ಕೂಡಿದೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀರಿನ ಜುಳು ಜುಳು ಶಬ್ದ ಕೇಳೋಕ್ಕೆ, ನಾದ ಇಂಪಾದ ನಾದ, ತಂಪಾದ ಗಾಳಿ. ಈ ಪರಿಸರ ನೋಡೋಕ್ಕೆ ತುಂಬ ಸುಂದರವಾಗಿದೆ. ಈ ಥರ ಇವಾಗ ನಿಮ್ಗೆ ಏನು ಅನಿಸ್ತಾ ಇದೆ? ಇಲ್ಲ, ಮನಸ್ಸಿಗೆ ಉಲ್ಲಾಸ ಅನಿಸ್ತಾ ಇದೆ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಾ? ಇಮ್ಯಾಜಿನ್ ಮಾಡ್ಕೊಳ್ಳಿ.
ಕ್ಲೀನ್ ಆಗಿರೋ ಪ್ಲೇಸ್. ಸೊ ಈಗ ಕಣ್ಣು ತೆಗೀರಿ, ಈಗ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿದೆ ಮ್ಯಾಮ್, ಇಲ್ಲೇ ಇಟ್ಬಿಡೋಣ ಅನಿಸ್ತಿದೆ. ಸೊ ನಮ್ಗೆ ಎರಡು ತರ ಇಮ್ಯಾಜಿನೇಷನ್ ಕೂಡ ನಾವು ನೋಡಿದ್ವಿ. ಈಗ ಒಂದು ಮರದ ಮರಳುಗಡ ಇರುವಂತದ್ದು, ಇನ್ನೊಂದು ಸುಂದರವಾದ ಹಸಿರು ತೋಟದಲ್ಲಿರುವಂತ ಎರಡು ಇಮ್ಯಾಜಿನೇಷನ್ ನೋಡಿದ್ವಿ. ಇದೇ ಪರಿಸರದ ಬಗ್ಗೆ ತಿಳಿಯುವಂತ ವಿಷಯ. ಪರಿಸರದ ಬಗ್ಗೆ ನಮ್ಗೆ ತುಂಬಾ ಸಂದೇಹಗಳಿದಾವೆ ಮ್ಯಾಮ್. ಪರಿಸರ ಎಷ್ಟೊಂದು ಮಾಲಿನ್ಯ ಆಗ್ತಾ ಇದೆ, ಅದನ್ನ ಹೆಂಗ್ ತಡೆಗಟ್ಟೋದು ಮ್ಯಾಮ್? ಪರಿಸರ ಅಂದ್ರೆ ಇಷ್ಟೇನಾ ಮ್ಯಾಮ್, ಬರೀ ಮರ ಗಿಡಗಳು ಬೇರೇನು ಇಲ್ವಾ ಮ್ಯಾಮ್? ಮ್ಯಾಮ್ ಪರಿಸರದ ಬಗ್ಗೆ ಇನ್ನ ಡೀಪಾಗಿ ಹೇಳಿ ಮ್ಯಾಮ್. ಪರಿಸರ ಅಂದ್ರೆ ಸಜೀವ ನಿರ್ಜೀವ ವಸ್ತುಗಳು, ಲಿವಿಂಗ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಲ್ಲ, ಅದು ಪರಿಸರ. ಅದಲ್ದೆ ಪಂಚಭೂತಗಳು ಅಂದ್ರೆ ಗೊತ್ತಾ ನಿಮ್ಗೆ? ಪರಿಸರ ಮಾಲಿನ್ಯದ ಬಗ್ಗೆ ಅಥವಾ ಪರಿಸರನ ಯಾವ ರೀತಿ ಸಂರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೆಲ್ಲ ಪಂಚಭೂತಗಳ ಬಗ್ಗೆ ಗೊತ್ತಲ್ವಾ? ಸರ್ ನನಗೆ ಗೊತ್ತು. ಹೇಳಿ. ಒಬ್ಬೊಬ್ಬರು ಭೂಮಿ, ನೀರು, ಬೆಂಕಿ, ಬೆಂಕಿ, ಆಕಾಶ, ಗಾಳಿ. ಗಾಳಿ, ವೆರಿ ಗುಡ್, ವೆರಿ ಗುಡ್. ಪಂಚಭೂತಗಳು ಅಂದರೆ ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ, ಇದು. ಸೊ ಇದನ್ನೆಲ್ಲ ನಾವು ಮಿತವಾಗಿ ಬಳಸಿದ್ರೆ ಮಾತ್ರ ನಾವು ಪರಿಸರವನ್ನು ಸಂರಕ್ಷಿಸ್ಕೊಳ್ಬೋದು. ಹೇಗೆ ಅಂತೀರಾ? ಪರಿಸರ ಮಾಲಿನ್ಯ ಹೇಗಾಗ್ತಾ ಇದೆ ನಿಮಗೆಲ್ಲ ಗೊತ್ತು. ಜಲಮಾಲಿನ್ಯ, ವಾಯುಮಾಲಿನ್ಯ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಮತ್ತು ಭೂಮಿಯಲ್ಲಿ ಮಣ್ಣು, ಮಣ್ಣಿನ ಮಾಲಿನ್ಯನೂ ಒಂದು ರೀತಿಯ ಪರಿಸರ ಮಾಲಿನ್ಯ. ಸೊ ನೀರನ್ನು ಮಿತವಾಗಿ ಬಳಸಬೇಕು. ಮಿತವಾಗಿ ಬಳಸಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನೀರು ಸಿಗೋಲ್ಲ. ಹಾಗೆ ಗಾಳಿನೂ ಅಷ್ಟೇ. ಗಾಳಿನ ಈಗ ಕಾರ್ಖಾನೆಗಳಾಗಲಿ ಅಥವಾ ವೆಹಿಕಲ್ಗಳಿಂದಾಗಲಿ ಪೊಲ್ಯೂಷನ್ ಆಗಿ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡು ಕಂಟಿನ್ಯೂಸ್ ಆಗಿ ರಿಲೀಸ್ ಆಗೋದ್ರಿಂದ ಏರ್ ಪೊಲ್ಯೂಷನ್ ಆಗ್ತಾಯಿದೆ. ಸೊ ಇದನ್ನ ನಾವು ತಡೆಗಟ್ಬೋದು. ಎಲ್ಲವೂ ನಮ್ಮ ಕೈಲೇ ಇರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ನಲ್ಲಿಗಳಲ್ಲಿ ನೀರು ವೇಸ್ಟ್ ಆಗಿ ಹರಿತಾ ಇದ್ರು ಯಾರೂ ನಿಲ್ಲಿಸೋದಿಲ್ಲ. ಗೊತ್ತಿದೆಯಲ್ಲ, ನೋಡಿರ್ಬೋದು ನೀವು. ಸರಿ, ಅದೇ ಥರ ನಾವು ಕಾರ್ಖಾನೆಯಲ್ಲಿ ಉಪಯೋಗಿಸುವಂಥ ತ್ಯಾಜ್ಯ ವಸ್ತುಗಳನ್ನು ಡೈರೆಕ್ಟಾಗಿ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ ಮಾಲಿನ್ಯ ಆಗುತ್ತೆ. ವಾಯುಮಾಲಿನ್ಯ ನಿಮ್ಗೆ ಗೊತ್ತೇ ಇದೆ. ಇತ್ತೀಚೆಗೆ ಡೆಲ್ಲಿನಲ್ಲಿ ನೋಡಿರ್ಬೋದು ನಿಮಗೆ ಉಸಿರಾಡೋ ಗಾಳಿ ಸಹ ಕಲುಷಿತವಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡೋ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಸ್ಕೂಲು ಶಾಲೆಗಳಿಗೆಲ್ಲ ರಜಾನು ಕೊಟ್ಟಿದ್ದರು. ಸೊ ಮಕ್ಕಳೇ, ನಾವು ನಮ್ಮ ಪ್ರತಿಯೊಬ್ಬರು ಮನೆ ಮುಂದೆ ಗಿಡ ಮರಗಳನ್ನು ನೆಟ್ಟು ಬೆಳೆಸಬೇಕು. ಆದಷ್ಟು ಸೋರ್ಸ್, ನ್ಯಾಚುರಲ್ ರಿಸೋರ್ಸ್ ಏನು ಹೇಳಿದ್ರೆ ಪಂಚಭೂತಗಳನ್ನು ಅಮಿತವಾಗಿ ಬಳಸಬೇಕು. ನೀರನ್ನು ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಸಬೇಕು. ಅದೇ ಥರ ಗಾಳಿನ ಪೊಲ್ಯೂಷನ್ ಆಗಿ ಬಿಡಬಾರ್ದು. ಸೊ ಎಲ್ಲಿ ಸಾಧ್ಯವಾಗುತ್ತೋ ನಡ್ಕೊಂಡು ಹೋಗೋಕ್ಕೆ ಸಾಧ್ಯವಾದರೆ ನಡ್ಕೊಂಡು ಹೋಗಿ. ಎಲ್ಲ ಕಡೆ ವೆಹಿಕಲ್ಗಳು ಬಳಸ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋ ಪ್ರಕಾರ ಇಲ್ಲಿಂದ ಒಂದಷ್ಟು ದೂರ ನಡಿಬೇಕು ಅಂದ್ರೂ ಎಲ್ಲರಿಗೂ ವೆಹಿಕಲ್ಲೇ ಬೇಕು. ಮರಿಗಾಲಲ್ಲಿ ನಡೆಯೋದನ್ನ ಮರ್ತೇ ಬಿಟ್ಟಿದ್ದಾರೆ ಜನ. ಸೊ ಗಿಡ ಮರಗಳಿಗಂತೂ ಜಾಗನೇ ಇಲ್ಲ. ಎಲ್ಲ ಕಡೆ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ. ಎಲ್ಲ ಕಡೆ ಇರೋ ಜಾಗನೆಲ್ಲ ಮನೆ ಕಟ್ಟಕ್ಕೆ ಉಪಯೋಗಿಸ್ತಾರೆ, ಹೊರತು ಯಾರೂ ಮರ ಗಿಡ ಬೆಳೆಸೋಕ್ಕೆ ಉಪಯೋಗಿಸ್ತಾ ಇಲ್ಲ. ಸೊ ನಾವೆಲ್ಲ ಏನು ಮಾಡಬೇಕು, ಎಲ್ಲರ ಮನೆ ಮುಂದೆ ಆದಷ್ಟು ಮರ ಗಿಡಗಳನ್ನು ಬೆಳೆಸಬೇಕು. ಮತ್ತು ಈ ಪಂಚಭೂತಗಳಂತ ಏನು ಹೇಳಿದ್ವಿ, ನೀರು, ಗಾಳಿ, ಮಣ್ಣು, ಬೆಂಕಿ. ಬೆಂಕಿ ಅಂದರೆ ಏನು ಹೇಳ್ತೀರಾ? ಈಗ ನಿಮಗೆಲ್ಲ ಗೊತ್ತೇ ಇದೆ, ಸೂರ್ಯನ ಬೆಳಕು ಭೂಮಿಗೆ ಬೀಳ್ತಾ ಇದೆ, ಅದರಿಂದಲೇ ಎಲ್ಲ ಜೀವರಾಶಿಗಳೆಲ್ಲ ಬದುಕಿರೋದು. ಸೊ ಓಜೋನ್ ಲೇಯರು ಇವತ್ತು ಡ್ಯಾಮೇಜ್ ಆಗ್ತಿರೋ ಕಾರಣ ಏನು, ಹಿಂದೆ ಆಗ್ತಿರೋ ವಾಯುಮಾಲಿನ್ಯ, ಜಲಮಾಲಿನ್ಯಗಳಿಂದ ಪೊಲ್ಯೂಷನ್ ಆಗ್ತಾ ಇದೆ. ಅಲ್ಟ್ರಾವಯೊಲೆಟ್ ರೇಸ್ ಭೂಮಿಗೆ ಬಂದು ಇಲ್ಲಿ ಸ್ಕಿನ್ ಡಿಸೀಸು, ಕ್ಯಾನ್ಸರ್ ಅಂತ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ. ಸೊ ಓಜೋನ್ ಲೇಯರ್ನ ಕಾಪಾಡ್ಕೊಳ್ಳೋದು ಯಾರ ಕೈಲಿದೆ? ಯಾರ ಕೈಲಿದೆ? ನಮ್ಮ ಕೈಲಿದೆ, ನಮ್ಮ ಕೈಲೇ ಇದೆ. ಸೊ ನಾವೇನು ಮಾಡಬೇಕು, ಎಲ್ಲರಲ್ಲೂ ಜಾಗೃತಿ ಮೂಡಿಸ್ಬೇಕು. ನೀವೆಲ್ಲ ಮಕ್ಕಳು, ನಿಮ್ಮ ಪೋಷಕರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಬೇಕು ಈ ಥರ ಎಲ್ಲೆಲ್ಲಿ ವೇಸ್ಟೇಜ್ ಆಗ್ತಾ ಇರುತ್ತೆ, ನೀರು ವೇಸ್ಟೇಜ್ ಆಗ್ತಿದ್ರೆ ಅದನ್ನು ಆದಷ್ಟು ತಡೀರಿ. ಎಷ್ಟು ಉಪಯೋಗ ಇದೆ ಅಷ್ಟು ಮಾತ್ರ ಬಳಸಿ. ಅದೇ ಥರ ಗಾಳಿ ಪರಿಸರ ಮಾಲಿನ್ಯ, ಕೆಲವೊಂದು ಕಡೆ ಕಸಗಳಿಗೆಲ್ಲ ಬೆಂಕಿ ಹಾಕಿ ಸುಮ್ಮನೆ ಪೊಲ್ಯೂಟ್ ಮಾಡ್ತಾ ಇರ್ತಾರೆ. ಆಮೇಲೆ ವೆಹಿಕಲ್ಗಳಲ್ಲಿ ಎಮಿಷನ್ ಟೆಸ್ಟ್ ಅಂತ ಒಂದು ಮಾಡ್ತಾ ಇರ್ತಾರೆ, ಸರಿಯಾಗಿ ಎಮಿಷನ್ ಟೆಸ್ಟ್ ಮಾಡಿಸಿಲ್ಲ ಅಂದರೆ ಸೊ ವಾತಾವರಣ ಹದಗೆಡುತ್ತೆ. ಸೊ ಮಕ್ಕಳೇ, ನಿಮಗೆಲ್ಲ ಈ ಪರಿಸರ ಅಂತಂದರೆ ಏನಂತ ಗೊತ್ತು. ನಮಗೆ ಗೊತ್ತಲ್ಲ, ಲಿವಿಂಗ್ ಥಿಂಗ್ಸ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್, ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಏನೇನಿದೆ ಇದೆಲ್ಲ ಪರಿಸರನೇ. ಆಯಿತಾ? ಇದನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲ ಕರ್ತವ್ಯ. ಸೊ ನೀವೆಲ್ಲ ಮುಂದೆ ಏನು ಮಾಡ್ತೀರಾ, ಯಾರೇ ಪರಿಸರ ಮಾಲಿನ್ಯ ಮಾಡ್ತಾಯಿದ್ರು ಅವರಿಗೆ ಕಿವಿ ಹೇಳ್ತೀರಾ? ನೀವು ಬುದ್ಧಿವಾದ ಹೇಳಬೇಕು. ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ ಬುದ್ಧಿವಾದ ಹೇಳೋಕ್ಕೆ. ಎಲ್ಲಿ ಪೊಲ್ಯೂಷನ್ ಆಗ್ತಾಯಿದೆ, ಎಲ್ಲಿ ಅನಿಯಮಿತ ಬಳಕೆ ಆಗ್ತಾಯಿದೆ ಅದನ್ನು ತಡಿಬೋದು. ಗೊತ್ತಾಯ್ತಲ್ಲ ಮಕ್ಕಳೇ? ಪರಿಸರ ಅಂದರೆ ನಿಮ್ಮ ಡೌಟ್ ಏನಾದ್ರು ಇದೆ ಇನ್ನು?
ಇದ್ರ ಬಗ್ಗೆ ಪರಿಸರದ ಬಗ್ಗೆ ನಿಮ್ಗೆ ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಪರಿಸರದ ಮಾಲಿನ್ಯ ತಡೆಯೋದು ನಮ್ಮ ಕೈಲೇ ಇದೆ. ಪರಿಸರದ ಅಳಿವು ಉಳಿವು ಇಂದಿನ ಪೀಳಿಗೆಗೆ, ಮುಂದಿನ ಜನ ಆರೋಗ್ಯವಾಗಿ ಬದುಕಬೇಕು ಅಂದರೆ ಇವತ್ತು ನಾವು ಮಾಲಿನ್ಯನ ತಡೀಬೇಕು. ಓಕೆ, ಹಿಂಗೆಲ್ಲ ಅರ್ಥ ಇದೆ. ಥ್ಯಾಂಕ್ ಯು. ಈಗ ಹೇಳಿ ಮಕ್ಕಳೇ, ಪರಿಸರ ರಕ್ಷಣೆ ಹೌದು ನಮ್ಮೆಲ್ಲರ. ಥ್ಯಾಂಕ್ ಯು.